ಪ್ರಿಯ ವೀಕ್ಷಕರೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ದರ್ಶನ್ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿದಂತಹ ನಟ ಪ್ರಥಮ್ ಅವರಿಗೆ ಅವರ ಅಂಧಾಭಿಮಾನಿಗಳು ಸಾಕಷ್ಟು ಬೆದರಿಕೆ ಕರೆಗಳನ್ನು ಮಾಡ್ತಾ ಈ ಹಿನ್ನೆಲೆಯಲ್ಲಿ ನಟ ಪ್ರಥಮ್ ಅವರು ಪೊಲೀಸ್ ಸ್ಟೇಷನ್ ಠಾಣೆಯ ಮೆಟ್ಲೆ ಹೇರಿ ಒಂದು ಕಂಪ್ಲೇಂಟನ್ನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಕಂಪ್ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಕೇಳೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಸರ್ ಜ್ಞಾನಭಾರತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಗೊತ್ತಾಯಿತು ಅಂಧಾಭಿಮಾನಿಗಳು ಈ ರೀತಿಯಾಗಿ ನಿಮಗೆ ಜೀವ ಬೆದರಿಕೆ ಕರೆಗಳು ಹಾಕ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಮೇಡಮ್ ಮೊದಲನೇದಾಗಿ ಅಭಿಮಾನಿಗಳು ದೇವರು ಅವರಿಂದ ಅನ್ನ ತಿಂದಿದ್ದೀವಿ ಅಂಧಾಭಿಮಾನಿಗಳಿಗಷ್ಟೇ ದಯವಿಟ್ಟು ಅದನ್ನು ಸ್ಪಷ್ಟವಾಗಿ ಇಟ್ಕೊಳ್ಳಿ ಅವ್ರ ಪ್ರಶ್ನೆ ಕೇಳಿರೋದೇ ಹಂಗೆ ಏನು ಹೇಳ್ತೀರಾ ಅಂತ ಅವ್ರಿಗಷ್ಟೇ ಹೇಳಿದ್ದು ನನ್ನ ಮೇಲೆ ಯಾರಿಗಾರು ಬೇಸರ ಇದ್ದರೆ ಆ ಪ್ರಥಮ ಮೇಲರ ಕೋಪಕ್ಕೆ ಕರ್ನಾಟಕದಲ್ಲಿ ಆ ಸಿನಿಮಾ ಬದಲು ಅದೇ ದುಡ್ಡನ್ನು ಇವ್ರಿಗೆ ಕೊಡಿ ಸಹ ಸಹನ ಅವ್ರ ವೈಫಿಗೆ ಕೊಡೋದ್ರ ಮೂಲಕ ನನ್ನ ಮೆಲ್ರ ಕೋಪ ತೀರಿಸ್ಕೊಳ್ಳಿ ಅದನ್ನು ನನಗೆ ಬೈಯೋದು ಇನ್ನೇನೋ ಮೆಸೇಜ್ ಹಾಕೋದ್ರ ಮೂಲಕ ನೀವು ಸಣ್ಣವರಾಗಬೇಡಿ ತುಂಬ ಪ್ರೀತಿಯಿಂದ ಹೇಳ್ತೀನಿ ಎರಡನೇದು ಎಲ್ಲವನ್ನೂ ಮೀರಿ ಕಾನೂನಿದೆ ಅದನ್ನು ಗೌರವಿಸೋ ಕೆಲಸ ಅಂತ ಮಾಡಿ ನನಗೆ ಬಯ್ಯೋಕ್ಕೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ನಾನು ಒಂದು ಎರಡು ಸಲ ನೋಡ್ಬೋದು ಎಕ್ಸ್ಟ್ರೀಮ್ ಆದಾಗ ಮಾತ್ರ ಅವ್ರು ಪೊಲೀಸವರು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಏನಂತ ಕರೆಗಳು ಬರ್ತಾ ಇದ್ವಿ ಸರ್ ನೀವು ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಪೊಲೀಸ್ ಠಾಣೆಯಲ್ಲಿ ಅಂತ ನೀವು ಒಬ್ಬರು ಹೆಣ್ಮಗಳಾಗಿರೋದ್ರಿಂದ ನಾನು ಅದನ್ನು ಬಾಯ್ಬಿಟ್ಟು ಹೇಳೋಕ್ಕಾಗ್ತಾ ಆ ಫೋನ್ ಏನಾರ ಹಿಂಗೆ ಕೊಟ್ಟರೆ ಹಿಂಗೆ ಆನ್ ಮಾಡರೆ ನಿಮ್ಮ ಟಿ ವಿ ಫೈವ್ನ ಕನಿಷ್ಠ ಐದು ಸಾವಿರ ಜನ ಅನ್ಸ್ಕ್ರೈಬ್ ಆಗ್ಬಿಡು ಅನ್ಸಬ್ಸ್ಕ್ರೈಬ್ ಆಗ್ಬಿಡ್ತಾರೆ ಯಾಕೆಂದ್ರೆ ಅಂಥ ಪದಗಳು ಶಬ್ದ ಕೋಶ್ಟಲ್ಲಿ ಸಿಗಲ್ಲ ಅದು ಏನೇನಾರ ಹೇಳ್ತಾರೆ ಗೊತ್ತಿಲ್ಲ ಆಫೀಸ್ ನಂಬರ್ಗೆ ಫೋನ್ ಮಾಡೋದು ಒಂದು ಇಬ್ರು ಮಾಡಿದ್ರು ಒಂದು ಸಲ ಏನಾಯ್ತು ಗೊತ್ತಾ ಈಸ್ಕೊಂಡೆ ಆಯ್ ಹೇಳಪ್ಪ ಅಂದೆ ಸರ್ ಮಾತಾಬಿಡಿ ಸರ್ ಓ ಹೇಳಪ್ಪ ಅಂದ ಐಯ್ ಪ್ರಥಮ ಅಂದ ಊಕು ಹೇಳಪ್ಪ ಅಂದೆ ಪ್ರಥಮ ಕೊಡು ಅಂದ ನಾನೇ ಪ್ರಥಮ ಏಯ್ ಇಲ್ಲ ಪ್ರಥಮ ಕೊಡೋ ಅಂದ ಹೆಂಗೆ ನಂಬಿಸೋದವನ್ನ ಅವನು ಹಂಗಿರ್ತಾನವನು ಅದಕ್ಕೆ ಅವ್ನು ನಾನೇ ಪ್ರಥಮ ಹೇಳಪ್ಪ ಅಂತ ಹೇಳ್ದೆ ಹ್ಞೂ ಆಯಿತು ಎಲ್ಲಿದ್ಯಾ ಅಂದ ಎಲ್ಲ ಅವ್ನ ಕಡೆ ಇದ್ದೀನಿ ಹೇಳಪ್ಪ ಅಂದ ನಿಂಗೆ ಹೊಡಿಬೇಕು ಅಂದ ಯಾಕಪ್ಪ ಏನು ಮಾಡಿದ್ದಾನಪ್ಪ ನಾನು ನಿಂಗೆ ಅಂತ ಕೇಳಿದೆ ನೀನು ಏನೇನು ಮಾತಾಡಿದ್ದೀಯ ಅಂತ ಏನೇನು ಮಾತಾಡಿದ್ದೀನಪ್ಪ ಅಂತ ಹೇಳಿದೆ ನಮ್ಮ ಭಾಸಕ್ಕೆ ಬೈದಿದ್ದೀನಿ ಅಂದ ನಮ್ಮ ಬಾಸ್ ಅಭಿಮಾನಿಗಳಿಗೆ ಬೈದಿದ್ದೀರಿ ಅಂತ ಹೌದಾ ನಾನು ಯಾವಾಗ ನಿಮ್ಮ ಅಪ್ಪ ಅಮ್ಮನ ಬೈದೆ ಅಂತ ಕೇಳಿದೆ ಏಯ್ ಅಂದ ಕರ್ನಾಟಕದಲ್ಲಿ ಕನ್ನಡ ಭಾಸು ಕನ್ನಡಿಗರು ನನಗೆ ಬಾಸು ನೀನು ಕನ್ನಡಿಗಾನ ಅಂದೆ ಹೌದು ಅಂದ ಮತ್ತು ನೀನು ನನಗೆ ಬಾಸು ನಿಮ್ಮ ಅಪ್ಪ ಅವೋ ನಿನಗೆ ಬಾಸು ನಿನಗೆ ಭಾಸಕ್ಕೆ ಬೈದಿದ್ದೀನಿ ಅಂದರೆ ನಾನು ನಿಮ್ಮ ಅಪ್ಪ ಅಮ್ಮನಿಗೆ ಬೈದಿರಬೇಕು ನಾನು ಯಾವತ್ತೂ ಬೈದಿಲ್ಲ ಅಂದೆ ಹೌದು ಆದರೆ ಅದು ಹಂಗಲ್ಲ ಅಂದ ನೀನು ಸುಮ್ಮನೆ ಕೂತ್ಕೋ ನೀನು ಅಂತೇಳಿ ಒಂದು ಸಮಾಧಾನ ಮಾಡಿದೆ ಕಲಾವಿದ್ರಿಗೋಸ್ಕರ ಲೈಫ್ ಹಾಳು ಮಾಡ್ಕೋಬೇಡಿ ಬದುಕು ಸುಂದರವಾದದ್ದು ಕಟ್ಕೊಳ್ಳಿ ನಾನು ಕೊಡಲೇಬೇಕು ಅಂತಲ್ಲ ಇವರೆಲ್ಲ ಕಾರ್ಮಿಕರು ಒಂಚೂರು ಪ್ಯಾನ್ ಮಾಡಿ ಮೇಡಮ್ ಅಲ್ಲಿ ಒನ್ ಸೆಕೆಂಡ್ ಪ್ಯಾನ್ ಮಾಡಿ ಸರ್ ನನ್ನ ಸಿನಿಮಾ ಶೂಟ್ ನಡೀತಾ ಇದೆ ಪ್ರತಿದಿನ ಊಟ ಮಾಡ್ತಾ ಇದ್ದಾರೆ ಸರ್ ನೀವೇನು ಅವಕಾಶ ಕೊಟ್ಟಿದ್ದೀರಾ ನನಗೆ ಅದರಲ್ಲಿ ಕಾರ್ಮಿಕರು ಊಟ ಮಾಡ್ತಾ ಇದ್ದಾರೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಯಾವುದು ಕೊಲೆ ಮಾಡ್ತಾ ಇಲ್ಲ ಸರ್ ಮರ್ಡ್ರ್ ಮಾಡ್ತಾ ಇಲ್ಲ ರೂಡಿಸಮ್ ಮಾಡ್ತಾ ಇಲ್ಲ ಗಲಾಟೆ ಮಾಡ್ತಾ ಇಲ್ಲ ಅದನ್ನು ಮಿಸ್ಯೂಸ್ ಮಾಡ್ಕೋತಾ ಇಲ್ಲ ಸರ್ ನೀವು ಕೊಟ್ಟರೆ ಅವಕಾಶನ ನೋಡಿ ಸರ್ ಅಲ್ಲಿ ಒಂದು ಸಲ ಪ್ಯಾನ್ ಮಾಡಿ ಸರ್ ದಯವಿಟ್ಟು ಪ್ಯಾನ್ ಮಾಡಿ ಯಾಕೆ ಅಂತ ಹೇಳ್ತೀನಿ ಯಾಕೆಂದರೆ ಕಾರ್ಮಿಕ ಊಟ ಮಾಡ್ತಾ ಇದ್ದಾರೆ ಅವ್ರಿಗೆ ಹಿತ ಮುಖ್ಯ ಆಗುತ್ತೆ ಕರ್ನಾಟಕದಲ್ಲಿ ಆಫೀಸ್ ನಂಬರ್ಗೆ ಫೋನ್ ಮಾಡಿ ವಾನ್ ಮಾಡ್ತಾ ಇದ್ದಾರೆ